गुड मॉर्निंग प्रेज लॉर्ड ನಿಮಗೆಲ್ಲರಿಗೂ ಪ್ರಭುವಿನ ಆಶೀರ್ವಾದ ವರದಾನ ಈ ಶುಭ ಮಂಜಾನೆಯಲ್ಲಿ ಪ್ರಭುವಿನ ಕೃಪಾ ಆಶೀರ್ವಾದ ಲಭಿಸಲಿ ಕೀರ್ತನೆ 67 ವಾಕ್ಯ 1 ಅರಸು ದೇವ ನಮ್ಮ ಆಶೀರ್ವದಿಸು ನಮ್ಮ ಮುಖ ಶಾಂತಿಯಿಂದೆಮ್ಮನು ಬೆಳಗಿಸು ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದೊಳೆಲ್ಲ ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ ನಿನ್ನ ಕೀರ್ತಿಸಲಿ ದೇವ ಜನರು ಸಂಕೀರ್ತಿಸಲಿ ಅವರೆಲ್ಲರೂ ಪ್ರೇಸ್ ಲಾರ್ಡ್ ನಾವು ಕೂಡ ಇದೇ ರೀತಿ ಈ ಕೀರ್ತನೆಯ ಮೂಲಕ ಪ್ರಭುವನ್ನು ಆರಾಧಿಸೋಣ ಪ್ರಭುವಿನ ನಾಮಸ್ಮರಣೆ ಮಾಡೋಣ ಪ್ರಭುವಿಗೆ ಸ್ತೋತ್ರ ಸಲ್ಲಿಸೋಣ ಅರಸುದೇವ ನಮ್ಮನ್ನು ಆಶೀರ್ವದಿಸೆಂದು ಕೇಳಿಕೊಳ್ಳೋಣ ಅವರ ಮುಖ ದರ್ಶನದಿಂದ ಮುಖ ಕಾಂತಿಯಿಂದ ನಮ್ಮನ್ನು ಬೆಳಗಿಸಲಿ ಎಂದು ಕೇಳಿಕೊಳ್ಳೋಣ ಜೀವೋದ್ಧಾರಗೊಳಿಸುವ ಅವರ ಶಕ್ತಿಯನ್ನು ನಮ್ಮ ನಡುವೆ ತೋರ್ಪಡಿಸಲೆಂದು ಕೇಳಿಕೊಳ್ಳೋಣ ಅವರನ್ನು ಕೀರ್ತಿಸಲಿ ಜನರು ನಾವು ಕೀರ್ತಿಸೋಣ ಎಲ್ಲರೂ ಕೀರ್ತಿಸೋಣ ನಾವು ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ಬಂಧು ಮಿತ್ರರು ಎಲ್ಲರೂ ಆಹ್ವಾನಿಸಿರಿ ಎಲ್ಲರನ್ನು ಪ್ರಭುವನ್ನು ಆರಾಧಿಸಲು ಪ್ರಭುವಿನ ನಾಮಸ್ಮರಣೆ ಮಾಡಲು ಪ್ರಭುವಿನ ನಾಮಕ್ಕೆ ಸ್ತೋತ್ರ ಸಲ್ಲಿಸಲು ಪ್ರಭುವಿನ ನಾಮಕ್ಕೆ ಸ್ತುತಿ ಈ ಮುಂಜಾನೆ ಸಮಯದಲ್ಲಿ ಪ್ರಿಯರೇ ಬನ್ನಿರಿ ನಾನು ನೀವು ಕೂಡ ಪ್ರಭುವನ್ನು ಆರಾಧಿಸೋಣ ಪ್ರಭುವಿಗೆ ಸ್ತೋತ್ರ ಸಲ್ಲಿಸೋಣ ಕೀರ್ತನೆಯನ್ನು ಆಲಿಸೋಣ ದೇವರ ವಾಕ್ಯವನ್ನು ಆಲಿಸೋಣ ಆ ವಾಕ್ಯದ ಮೂಲಕ ಪ್ರಭುವನ್ನು ಕೀರ್ತಿಸೋಣ ನಮ್ಮ ಜೀವ ಪ್ರಾಣ ಆತ್ಮವನ್ನು ರಕ್ಷಿಸಿದ ಪ್ರಭು ಯೇಸುವಿಗೆ ನಮಗೆ ಕರುಣೆ ದಯೆ ಪಾಪಕ್ಷಮೆ ನೀಡಿದ ಪ್ರಭು ಯೇಸುವಿನ ಪರಿಶುದ್ಧ ರಕ್ತಕ್ಕೆ ಸ್ತೋತ್ರ ವಂದನೆ ಆರಾಧನೆ ಕೀರ್ತನೆ 17 ತನ್ನ ಮೊರೆಯನ್ನು ಆಲಿಸಲು ಕರೆ ಕೊಡುವಂತಹ ಕೀರ್ತನೆ ಕೀರ್ತನೆ 17 ಭಕ್ತರ ಮೊರೆಗೆ ಕಿವಿಗೊಡಲು ಯಾಚಿಸುವಂತಹ ಕೀರ್ತನೆ 17 ಒಬ್ಬ ಭಕ್ತನು ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸುವಂತಹ ಕೀರ್ತನೆ ಭಕ್ತನ ಮೊರೆಗೆ ಪ್ರಭು ಕಿವಿಗೊಡುತ್ತಾನೆ ಕೀರ್ತನೆ ಹೇಳುತ್ತದೆ 91ನೇ ಕೀರ್ತನೆ ಹೇಳುತ್ತದೆ ನೀನು ನನ್ನ ಭಕ್ತನಾದ್ದರಿಂದ ನಿನ್ನನ್ನು ವಿಮೋಚಿಸುವೆನು ದೀರ್ಘಾಯಸ್ಸನ್ನಿತ್ತು ತೃಪ್ತಿಪಡಿಸುವೆನು ಪ್ರೈಸ್ ದಿ ಲಾರ್ಡ್ ಆದ್ದರಿಂದ ಕೀರ್ತನೆ 17ನ್ನು ಧ್ಯಾನಿಸೋಣ ಸುಂದರವಾದ ಕೀರ್ತನೆ ಕೀರ್ತನೆ 17 ವಾಕ್ಯ 1 ಹೇಳುತ್ತದೆ ಲಕ್ಷವಿಡು ಓ ಪ್ರಭು ಏನ ನ್ಯಾಯವಾದ ಮೊರೆಗೆ ಕಿವಿಗೊಡು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ ಹೌದು ಪ್ರಿಯರೇ ಮುಂಜಾನೆ ಸಮಯದಲ್ಲಿ ನನ್ನ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ಇದೇ ಆಗಲಿ ಪ್ರಭು ಲಕ್ಷ ಕೊಡು ನಮ್ಮ ಮೊರೆಗೆ ನಿಷ್ಕಪಟ ಬಾಯಿಂದ ಪ್ರಾರ್ಥನೆಗೆ ನಮ್ಮ ಆರಾಧನೆಗೆ ಎಂದು ನಾವು ಕೂಡ ಪ್ರಾರ್ಥಿಸೋಣ 2ನೇ ವಾಕ್ಯ ಹೇಳುತ್ತದೆ ನ್ಯಾಯ ತೀರ್ಪು ಬರಲಿ ಎನ್ನ ಏನಾಗೆ ನಿನ್ನಿಂದಲೇ ನೀತಿಗನುಸಾರ ನೋಡುವಾತ ನೀನಲ್ಲವೇ ಹೃದಯ ವೀಕ್ಷಿಸು ಇರುಳೆಲ್ಲ ವಿಚಾರಿಸು ಅಗ್ನಿ ಪರೀಕ್ಷೆ ಮಾಡಿಸು ನಾ ದೋಷರಹಿತ ಮಾತಾಡಲಿ ಎಂದು ತೀರ್ಮಾನಿಸು 5ನೇ ವಾಕ್ಯ ನಿನ್ನ ಮಾರ್ಗದಿಂದ ಕಾಲು ಜಾರಲು ಬಿಡದೆ ನಿನ್ನ ಪಥದಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟು ನಡೆದೆ ಸದುತ್ತರ ಪಾಲಿಸದೆ ಎಂದು ನಂಬಿ ಬೇಡುವೆನಯ್ಯ ಪ್ರೈಸ್ ದಿ ಲಾರ್ಡ್ ಮೊರೆಯಿಡುವೆ ದೇವ ಕಿವಿಗೊಟ್ಟು ಆಲಿಸಯ್ಯ ಶರಣನು ಶತ್ರುವಿನಿಂದ ಸಂರಕ್ಷಿಸುವಾತ ನೀನಯ್ಯ ಭುಜಬಲ ಪ್ರಯೋಗಿಸಿ ಕಾಪಾಡುವವನು ನೀನಯ್ಯ ನಿನ್ನ ಕಣ್ಮಣಿಯಂತೆ ಎನ್ನ ಕಾಪಾಡು ನಿನ್ನ ರೆಕ್ಕೆಗಳ ನೆರಳಿನಲ್ಲಿ ಎನ್ನ ಮರೆಸಿಬಿಡು ಪ್ರೈಸ್ ದಿ ಲಾರ್ಡ್ 8ನೇ ವಾಕ್ಯ ಹೇಳುತ್ತದೆ ನಿನ್ನ ಕಣ್ಮಣಿಯಂತೆ ಎನ್ನ ಕಾಪಾಡು ನಿನ್ನ ರೆಕ್ಕೆಗಳ ನೆರಳಲ್ಲಿ ಎನ್ನ ಮರೆಸಿಬಿಡು ಪ್ರೈಸ್ ದಿ ಲಾರ್ಡ್ ಪ್ರಭು ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಲಿ ಅವರ ರೆಕ್ಕೆಗಳಲ್ಲಿ ನಾವು ಸುರಕ್ಷಿತವಾಗಿರುವಂತೆ ಮಾಡಲಿ ಬನ್ನಿರಿ ಪ್ರಭುವನ್ನು ಆರಾಧಿಸೋಣ ಪ್ರಭು ನೀರು ಪ್ರಭುಗೆ ಸ್ತೋತ್ರ ಮಾಡೋಣ ಬನ್ನಿರಿ ಪ್ರಭುವಿನ ನಾಮವನ್ನು ಸ್ಮರಿಸೋಣ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದ ಪ್ರಭು ಯೇಸು ತಮ್ಮ ರಕ್ತವನ್ನು ಸುರಿಸಿದ ಪ್ರಭು ಯೇಸು ನಮ್ಮನ್ನು ಸಂರಕ್ಷಿಸಲಿ ಹಾಲೆಲೂಯ ಹಾಲೆಲೂಯ ಯೇಸುವೆ ಯೇಸುವೆ ಈ ಕ್ಷಣದಲ್ಲಿ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು ಮಗಳನ್ನು ಯಥೇಚ್ಛ ಆಶೀರ್ವಾದದಿಂದ ತುಂಬಿಸಿರಿ ವರದಾನದಿಂದ ತುಂಬಿಸಿರಿ ಆರೋಗ್ಯ ಸೌಖ್ಯ ಕರುಣಿಸಿರಿ ಸಂಪೂರ್ಣ ಜೀವನವನ್ನು ಕರುಣಿಸಿರಿ ನಮ್ಮ ಹೃದಯ ನಮ್ಮ ಮನಸ್ಸು ನಮ್ಮ ಆತ್ಮ ನಿಮ್ಮ ಪ್ರೀತಿಯಿಂದ ತುಂಬಲಿ ಪ್ರಭೇಸುವೆ ನಿಮ್ಮ ಪ್ರೀತಿ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಥೇಚ್ಛವಾಗಿ ಧಾರಾಳವಾಗಿ ಸುರಿಸಲು ಬರಡಲಿ ನಿಮ್ಮ ಕೃಪೆ ನಮ್ಮಲ್ಲಿರಲಿ ನಮ್ಮ ಆಲೋಚನೆ ನಮ್ಮ ಮನಸ್ಸು ನಮ್ಮ ಮಾತುಗಳು ಎಲ್ಲವೂ ನಿಮ್ಮ ಕರುಣೆ ದಯೆಯಿಂದ ಕೂಡಿರಲಿ ನಿಮ್ಮ ಸಾಮ್ರಾಜ್ಯದ ವರದಾನ ಪವಿತ್ರಾತ್ಮರ ವರದಾನ ಗಳಿಸಿಕೊಳ್ಳುವಂತೆ ಮಾಡಿರಿ ಮಾರ್ಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 29ನೇ ವಾಕ್ಯ ಪೇತ್ರನು ಅಭಿಷಕ್ತರಾದ ಲೋಕೋದ್ಧಾರಕ ನೀವೇ ಎಂದು ನಿವೇದಿಸಿದನು ನೀವೇ ಕ್ರಿಸ್ತ ಅಭಿಷಕ್ತರಾದ ಲೋಕೋದ್ಧಾರಕ ಎಂದು ತನ್ನ ವಿಶ್ವಾಸವನ್ನು ನಿವೇದಿಸಿದನು ನಾವು ನಿಮ್ಮನ್ನು ನಮ್ಮ ರಕ್ಷಕರು ಅಭಿಷಕ್ತರಾದ ಲೋಕೋದ್ಧಾರಕ ಎಂದು ವಿಶ್ವಾಸಿಸುತ್ತೇವೆ ಬನ್ನಿ ಈ ಕ್ಷಣದಲ್ಲಿ ನಿಮ್ಮ ಆಶೀರ್ವಾದ ವರದಾನ ಎಲ್ಲರ ಮೇಲೆ ಇಳಿದು ಬರಲಿ ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ಸಂಪೂರ್ಣ ಜೀವನದಿಂದ ತುಂಬಿಸಿರಿ ಹಾಲೆಲುಯ್ಯ ಹಾಲೆಲುಯ್ಯ ಯೇಸುವೆ ಯೇಸುವೆ ಯೇಸು